ಎಲ್ಲರಿಗೂ ನಮಸ್ಕಾರ. ಈಗ ನಾವು ಪ್ರಸ್ತುತ ಪ್ರಚಲಿತದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನೋಡೋಣ. ಈ ವಿಡಿಯೋದಲ್ಲಿ 5 ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ. ಮೊದಲೇದಾಗಿ ಹಿರಿಯ ಲೇಖಕ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು. ನಂತರ G-SAT 24 ಯಶಸ್ವಿ ಉಡಾಣೆ ಆಗಿದ್ದು, ವಾರಣಾಸಿ ಏರ್ಪೋರ್ಟ್ನಲ್ಲಿ ಪ್ರಕಟಣೆಗೆ ಸಂಬಂಧಿಸಿದಂಥದ್ದು. ಹಾಗೆ ರುಚಿರಾ ಕಾಂಬೋಜ್ರವರು ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ನೇಮಕವಾಗಿದ್ದು. ನಂತರ ರಂಜನ್ ದೇಸಾಯಿಯವರು PCI ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು. ಒಂದೊಂದಾಗಿ ಗಮನಿಸುವುದಾದರೆ ಹಿರಿಯ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ದೊರಕಿದೆ. ಇಲ್ಲಿ ನಾವು ಗಮನಿಸಬೇಕು, ಇದು ಅನುವಾದ ಪ್ರಶಸ್ತಿ, ಕೇಂದ್ರ ಸಾಹಿತ್ಯದ ಅನುವಾದ ಪ್ರಶಸ್ತಿ ಏನಾಗಿದೆಯಪ್ಪ ಅಂತಂದರೆ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರಿಗೆ ಬಂದಿದೆ ಅಂತಕ್ಕಂಥದ್ದು. ಯಾವ ಕೃತಿಗೆ ಅನ್ನೋದನ್ನು ಗಮನಿಸುವುದಾದರೆ, ಇವರು ವೀಸ ಖಾಂಡೇಕರ್ ಅವರು ಬರೆದಿರ್ತಕ್ಕಂಥ ಏಕಾಪಾನಾಚಿ ಗೋಷ್ಠ್, ಈ ಒಂದು ಕೃತಿಯನ್ನು ಗುರುಲಿಂಗ್ ಕಾಪ್ಸೆ ಅವರು ಕನ್ನಡದಲ್ಲಿ ಒಂದು ಪುಟದ ಕತೆ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಪ್ರಕಟಿಸಿದರು. ಈ ಒಂದು ಕೃತಿಗೆ, ಒಂದು ಪುಟದ ಕತೆ ಅಂತಕ್ಕಂಥ ಕೃತಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ಏನಾಗಿದೆ ದೊರಕಿದೆ. ಮೂಲತಃ ಇದು ವೀಸ ಖಾಂಡೇಕರ್ ಅವರ ಆತ್ಮಕಥನ ಏಕಾಪಾನಾಚಿ ಗೋಷ್ಠ್. ಈ ಒಂದು ವೀಸ ಖಾಂಡೇಕರ್ ಅವರು ಬರೆದಿರ್ತಕ್ಕಂಥ ಕೃತಿಯನ್ನು ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರು ಕನ್ನಡಕ್ಕೆ ಒಂದು ಪುಟದ ಕತೆ ಶೀರ್ಷಿಕೆಯಲ್ಲಿ ಅನುವಾದ ಮಾಡಿದರು. ಈ ಅನುವಾದ ಕೃತಿಗೆ ಕೇಂದ್ರ ಸಾಹಿತ್ಯ ಅನುವಾದ ಒಂದು ಪ್ರಶಸ್ತಿ ಏನಾಗಿದೆಯಪ್ಪ ಅಂದರೆ ದೊರೆತಿದೆ. ವೀಸ ಖಾಂಡೇಕರ್ ಅವರ ಹಿನ್ನೆಲೆಯನ್ನು ಗಮನಿಸುವುದಾದರೆ, ಇವರು ಮರಾಠಿಯ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಲೇಖಕರು. ಅವರ AIT ಕೃತಿಗೆ ಈ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇಂತಹ ಲೇಖಕರ ಏಕಾಪಾನಾಚಿ ಗೋಷ್ಠ್ ಕೃತಿಯನ್ನು ಒಂದು ಪುಟದ ಕತೆ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಅನುವಾದ ಮಾಡಿರತಕ್ಕಂಥ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ಏನಾಗಿದೆ ದೊರೆತಿದೆ. ಮುಂದಿನ ಅಂಶ G-SAT 24 ಯಶಸ್ವಿ ಉಡಾವಣೆಯಾಗಿದ್ದ ಕುರಿತು. ಇದು ಸಂವಹನ ಉಪಗ್ರಹ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL, ಒಂದ್ಸಲ ವಿಸ್ತೃತ ರೂಪದಲ್ಲಿ ಇದನ್ನು ಕೇಳ್ಬೋದು, NSIL ಇದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ಗಾಗಿ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಈ ಒಂದು ಉಪಗ್ರಹವನ್ನು ನಿರ್ಮಿಸಿಕೊಟ್ಟಿತ್ತು. ಇದನ್ನು ಎಲ್ಲಿ ಉಡಾವಣೆ ಮಾಡಿದರು ಅಂತಂದರೆ ಫ್ರೆಂಚ್ ಗಯಾನಾದ, ಅಂದರೆ ದಕ್ಷಿಣ ಅಮೆರಿಕಾದಲ್ಲಿರ್ತಕ್ಕಂಥ ಫ್ರೆಂಚ್ ಗಯಾನದ ಕೌರವ್ದಿಂದ Arian 5 ಅಂತಕ್ಕಂಥ ರಾಕೆಟ್ ಮೂಲಕ ಈ ಒಂದು ಉಪಗ್ರಹವನ್ನು ಏನಾಗಿದೆಯಪ್ಪ ಅಂತಂದರೆ ಉಡಾವಣೆ ಮಾಡಲಾಗಿದೆ. Arian 5 ಅಂತಕ್ಕಂಥ ರಾಕೆಟ್ ಮೂಲಕ ಉಡಾವಣೆ ಆಗಿರ್ತಕ್ಕಂಥ ಉಪಗ್ರಹದ ಹೆಸರು G-SAT 24, ಸಂವಹನ ಉಪಗ್ರಹ. ಇದನ್ನು ಫ್ರೆಂಚ್ ಗಯಾನಾದ ಕೌರವ್ದಿಂದ Arian 5 ರಾಕೆಟ್ ಮೂಲಕ ಏನಾಗಿದೆಯಪ್ಪ ಅಂದರೆ ಉಡಾವಣೆಯನ್ನು ಮಾಡಲಾಗಿದೆ. ಮುಂದಿನ ಅಂಶ, ವಾರಣಾಸಿ ಏರ್ಪೋರ್ಟ್ನಲ್ಲಿ ಸಂಸ್ಕೃತದಲ್ಲಿ ಪ್ರಕಟಣೆ ಪ್ರಾರಂಭ. ಸಾಮಾನ್ಯವಾಗಿ ಏರ್ಪೋರ್ಟ್ನಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಈ ಪ್ರಕಟಣೆಗಳು ಬರ್ತಾ ಇರ್ತವೆ. ಇತ್ತೀಚೆಗೆ ವಾರಣಾಸಿ ಏರ್ಪೋರ್ಟ್ ಇಲ್ಲಿ ಇರತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಮಾನ ನಿಲ್ದಾಣದಲ್ಲಿ ಈ ಪ್ರಕಟಣೆ ಇಂಗ್ಲೀಷ್ ಹಿಂದಿ ಜೊತೆಗೆ ಹೊಸದಾಗಿ ದೇವಭಾಷೆ ಅಂತೇಳಿ ಕರೆಸಿಕೊಡ್ತಿರ್ತಕ್ಕಂತಹ ಸಂಸ್ಕೃತದಲ್ಲಿಯೂ ಸಹ ಪ್ರಕಟಣೆಯನ್ನು ಪ್ರಾರಂಭಿಸಿದ್ದಾರೆ. ಇದು ವಿಶೇಷವಾಗಿರ್ತಕ್ಕಂಥ ಪ್ರಚಲಿತದಲ್ಲಿದೆ. ವಾರಣಾಸಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿಧಿಸ್ತಕ್ಕಂಥ ಲೋಕಸಭಾ ಕ್ಷೇತ್ರ. ಈ ವಾರಣಾಸಿಯಲ್ಲಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಮಾನ ನಿಲ್ದಾಣದಲ್ಲಿ ಇಂಗ್ಲೀಷ್ ಹಿಂದಿ ಜೊತೆಗೆ ಸಂಸ್ಕೃತದಲ್ಲೂ ಪ್ರಕಟಣೆ ಏನಾಗಿದೆಯಪ್ಪ ಅಂತಂದರೆ ಪ್ರಾರಂಭವಾಗಿದೆ. ಮುಂದಿನ ಮತ್ತೊಂದು ಪ್ರಮುಖವಾದ ಅಂಶ, ರುಚಿರಾ ಕಾಂಬೋಜ್ರವರು ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡಿರ್ತಕ್ಕಂಥದ್ದು. ಅಲ್ಲಿ ಹಿಂದೆ TS ತಿರುಮೂರ್ತಿ ಅವರು ಏನಾಗಿದ್ದರಪ್ಪ ಅಂದರೆ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಯಾಗಿದ್ದರು. ಅವರ ಒಂದು ಸ್ಥಾನವನ್ನು ಪ್ರಸ್ತುತ ವಹಿಸಿಕೊಂಡಿರ್ತಕ್ಕಂಥವರು ಹಿರಿಯ ರಾಜತಾಂತ್ರಿಕ ಅಧಿಕಾರಿಯಾಗಿರ್ತಕ್ಕಂಥ ರುಚಿರಾ ಕಾಂಬೋಜ್ರವರು ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಏನಾಗಿರಪ್ಪ ಅಂತಂದರೆ ನೇಮಕಗೊಂಡಿದ್ದಾರೆ. ರುಚಿರಾ ಕಾಂಬೋಜ್. ಮತ್ತೊಂದು ಮುಂದಿನ ಅಂಶ, ರಂಜನ್ ದೇಸಾಯಿ ಇವರು PCIನ ನೂತನ ಅಧ್ಯಕ್ಷೆಯಾಗಿ ನೇಮಕಗೊಂಡಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ರಂಜನ್ ದೇಸಾಯಿ ಅವರನ್ನು ಭಾರತೀಯ ಪತ್ರಿಕಾ ಮಂಡಳಿ PCI ನೂತನ ಅಧ್ಯಕ್ಷರನ್ನಾಗಿ ಕೇಂದ್ರ ಸರ್ಕಾರ ಏನಾಗಿತ್ತಪ್ಪ ಅಂದರೆ ನೇಮಿಸಿದೆ. ಶ್ರೀ
ಶ್ರೀ ರಂಜನ್ ದೇಸಾಯಿ ಅವರು ಪ್ರಸ್ತುತ ಜಮ್ಮು ಕಾಶ್ಮೀರ ಕ್ಷೇತ್ರ ಪುನರ್ ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿಯೂ ಸಹ ಕಾರ್ಯವನ್ನು ಇವರು ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಇವರು PCI ನ ನೂತನ ಅಧ್ಯಕ್ಷರಾಗಿ ಏನಾಗ್ಯಾರಪ್ಪ ಅಂತಂದ್ರೆ ನೇಮಕಗೊಂಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತ ನಾವು ಏನು ನೋಡಿದ್ವಿ, ಒಂದು ಡಾಕ್ಟರ್ ಗುರ್ಲಿಂಗ್ ಕಾಪ್ಸಿ ಅವರವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಸಿದ್ಧಿ ದೊರೆತಿರ್ತಕ್ಕಂಥದ್ದು, G-SAT 24 ಯಶಸ್ವಿಯಾಗಿ ಉಡಾವಣೆಯಾಗಿದ್ದು, ವಾರಣಾಸಿಯಲ್ಲಿ ಸಂಸ್ಕೃತದಲ್ಲಿ ಪ್ರಕಟಣೆ ಪ್ರಾರಂಭವಾಗಿದ್ದು, ರುಚಿರಾ ಕಾಂಬೋಜಿರವರು ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದು, ಕೊನೆಯದಾಗಿ ರಂಜನ್ ದೇಸಾಯಿ ಅವರು PCI ನ ನೂತನ ಅಧ್ಯಕ್ಷೆಯಾಗಿ ನೇಮಕಗೊಂಡಿದ್ದು. ಮುಂದಿನ ನೋಟದಲ್ಲಿ ಮತ್ತಷ್ಟು ಪ್ರಚಲಿತಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.